ಈ ವರ್ಷದಲ್ಲಿ ಜೆಲಿ ಫಿಶಿನ ಸಂಖ್ಯೆ ಬಹಳ ಜಾಸ್ತಿ ಆಗಿತ್ತು ಅಂತ ಹೇಳಿದ್ರು. ಅದ್ ಕಾರಣ ಯಾಕಂದ್ರೆ ಇಲ್ಲಿ ಆಮೆಗಳಿಲ್ಲ, ಆಮೆಗಳೇ ನಿಮ್ಮ ಜೆಲಿ ಫಿಶ್ ತಿನ್ನೋದು ನಿಮ್ ಹಾಗಾಗಿ ನಿಮ್ಗೆ ಮೀನ್ ಒಂದು ಸಿಕ್ಕದು ಸಂಖ್ಯೆ ದೊಡ್ಡ ಸಂಖ್ಯೆಯಲ್ಲಿ ಸಿಕ್ಕದು ಈ ಕಡಲಾಮೆ ಇದ್ರೇನೆ. ಇಲ್ಲಿ ಎಲ್ಲರೂ ಇರೋದು ಈ ಸಮುದಾಯ ಮೀನುಗಾರರ ಸಮುದಾಯ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ನೀವೇ ಇದಕ್ಕೆ ರಾಯಭಾರಿ ಆಗ್ಬೇಕು ಮೊದಲನೇದಾಗಿ, ಅದು ಬಹಳ ಮುಖ್ಯವಾದದ್ದು. ಇದರ ಸಂರಕ್ಷಣೆಗಾಗಿ ನೀವೇ ರಾಯಭಾರಿ ಆಗ್ಬೇಕು. ನಮ್ಮ ಕಡಲಾಮೆಯ ಸಂರಕ್ಷಣೆ ಬಗ್ಗೆ ಇನ್ನೊಂದಷ್ಟು ಕೆಲವು ಒಂದು ವರ್ಷದಿಂದ ಮಾಹಿತಿಗಳನ್ನು ತಿಳಿದುಕೊಂಡು ಬರ್ತಾ ಇದ್ದೀನಿ. ನಮಗೆ ಗೊತ್ತಿರೋ ಹಾಗೆ ಮೈಸೂರು ಸುತ್ತ ಇರೋದು ಕಾಡು. ಸೊ ನಾವು ವನ್ಯಜೀವಿ ಬಗ್ಗೆ ಅದರ ಸಂರಕ್ಷಣೆ ಬಗ್ಗೆ ಬಹಳ ಆಸಕ್ತಿ ಇರೋದ್ರಿಂದ ಅದ್ರ ಬಗ್ಗೆ ಮತ್ತು ಮೈಸೂರಲ್ಲಿರುವಾಗ ಅದು ನಮ್ಮ ಜೀವ ವೈವಿಧ್ಯತೆ ಬಗ್ಗೆ ಗೊತ್ತೇ ಇರ್ಬೇಕು. ಸೊ ಇಲ್ಲೂ ಕೂಡ ನಿಮ್ಮ ಜೀವ ವೈವಿಧ್ಯತೆಯ ಮುಖ್ಯ ಒಂದು ಪ್ರಾಣಿ ಇರೋದು ಕಡಲ. ಅದರ ಜೀವ ವೈವಿಧ್ಯತೆಯ ಕೇಂದ್ರ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಇಲ್ಲಿ ಬಹುಶಃ ನಾನು ನಮ್ಮ ಮೈಸೂರು ಸುತ್ತ ಗ್ರಾಮಗಳೆಲ್ಲ ಹೋಗುವಾಗ ನಾನು ಹೇಳ್ತಾ ಇರ್ತೀನಿ, ನೀವು ಎಲ್ಲ ಇಲ್ಲಿ ರೈತರು, ರೈತ ಒಂದು ಆರ್ಥಿಕತೆಯಿಂದ ನೀವು ಅದರಿಂದ ನೀವು ಬದುಕ್ತಾ ಇದೀವಿ. ಅದೇ ರೀತಿ ಇಲ್ಲಿ ಎಲ್ಲರೂ ಇರೋದು ಈ ಸಮುದಾಯ ಮೀನುಗಾರರ ಸಮುದಾಯ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ನೀವೇ ಇದಕ್ಕೆ ರಾಯಭಾರಿ ಆಗ್ಬೇಕು ಮೊದಲನೇದಾಗಿ, ಅದು ಬಹಳ ಮುಖ್ಯವಾದದ್ದು. ಇದರ ಸಂರಕ್ಷಣೆಗಾಗಿ ನೀವೇ ರಾಯಭಾರಿ ಆಗ್ಬೇಕು. ನಿಮ್ಗೆ ಜವಾಬ್ದಾರಿ ಅಂತ ತಗೊಂಡ್ರೆ ನಾವು ಕೂಡ ಅದು ಹೌದು. ಅರಣ್ಯ ಇಲಾಖೆನವರು ಯಾವಾಗ್ಲೂ ಬೆಂಬಲಕ್ಕಾಗಿ ಇರ್ತಾರೆ, ದಾರಿ ತೋರಿಸುತ್ತಿರ್ತಾರೆ, ಅದ್ರ ಜೊತೆಗಳು ಸಮಾಜ ಸೇವೆ ಸಂಸ್ಥೆ ಅದು ನಾಯಕವಾದ ಪಾತ್ರವನ್ನು ತಗೋತಾರೆ. ಆದ್ರೆ ಜವಾಬ್ದಾರಿ ತಗೋಬೇಕಾಗಿರೋದು ಮೊದಲೇ ನೀವೇ. ಸೊ ಅದಕ್ಕಾಗಿ ಅದು ಬಹಳ ಮುಖ್ಯವಾದ ಜವಾಬ್ದಾರಿ ತಗೋಬೇಕಾಗಿರೋದು. ನಾವೆಲ್ಲರೂ ಅದ್ರ ಬೆಂಬಲಕ್ಕಾಗಿದ್ದೀವಿ, ಆದ್ರೆ ಲೋಕಲ್ ಆಗಿ ನೀವು ತಗೊಂಡಿದ್ರೆ ಅದು ಪರಿಹರಿಸೋದು ಬಹಳ ಕಷ್ಟ. ಈ ವರ್ಷದಲ್ಲಿ ಜೆಲಿ ಫಿಶಿನ ಸಂಖ್ಯೆ ಬಹಳ ಜಾಸ್ತಿ ಆಗಿತ್ತು ಅಂತ ಹೇಳಿದ್ರು. ಅದ್ ಕಾರಣ ಯಾಕಂದ್ರೆ ಇಲ್ಲಿ ಆಮೆಗಳಿಲ್ಲ, ಆಮೆಗಳೇ ನಿಮ್ಮ ಜೆಲಿ ಫಿಶ್ ತಿನ್ನೋದು ನಿಮ್ ಹಾಗಾಗಿ ನಿಮ್ಗೆ ಮೀನ್ ಒಂದು ಸಿಕ್ಕದು ಸಂಖ್ಯೆ ದೊಡ್ಡ ಸಂಖ್ಯೆಯಲ್ಲಿ ಸಿಕ್ಕದು ಈ ಕಡಲಾಮೆ ಇದ್ರೇನೆ. ಸೊ ಆ ಥರ ಹೇಳ್ತಾ ಇದ್ರು. ಇದು ಈ ಎಂಟೈರ್ ಇಕೋಸಿಸ್ಟಮ್ ಯಾವ ರೀತಿ ಈ ಕಡಲಾಮೆ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಅವರು ಹೇಳ್ತಾ ಇದ್ರು. ಸೊ ಅದರ ಪ್ರಾಮುಖ್ಯತೆ ಬಗ್ಗೆ ಮತ್ತೆ ಅದರ ಸಂರಕ್ಷಣೆ ಮಾಡ್ತಾ ಇರೋ ಒಂದು ಸಂಸ್ಥೆ FSL ಇಂಡಿಯಾಕ್ಕೂ ಕೂಡ ಕೃತಜ್ಞತೆಗಳನ್ನು ಹೇಳ್ತಾ, ನಮ್ಮ ಮೈಸೂರಲ್ಲೇ ಸುತ್ತಲೂ ಕಾಡುಗಳೆಲ್ಲ ನೋಡ್ತಾ ಇರ್ತೀವಿ ಎಷ್ಟು ಕೆಲಸ ಮಾಡ್ತಾರೆ ಅಂತ. ನಿಜಕ್ಕೂ ನೋಡಕ್ ಹೋದ್ರೆ ಸರ್ಕಾರದ ಕಡೆಯಿಂದ ಒಂದು ಕಡೆ ಅಷ್ಟೊಂದು ನಿಜಕ್ಕೂ ಒಂದು ಬೇಕಾಗಿರೋ ಇಂಪಾರ್ಟೆನ್ಸ್ ಅಂದ್ರೆ ಪ್ರಾಮುಖ್ಯತೆ ಕೊಡೋದು ಬೇರೆ ಬೇರೆ ಜಾಗದಲ್ಲಿ, ಅದು ಸೂಕ್ತ ಇರತ್ತೋ ಇಲ್ಲೋ ನಿಮ್ಮ ಅಭಿಪ್ರಾಯ ನಮ್ಮ ಅಭಿಪ್ರಾಯ ಅಂತ ಹೇಳ್ಬೋದು. ಬಟ್ ಬೇಕಾಗಿರೋ ರಿಸೋರ್ಸಸ್ ಸೌಲಭ್ಯಗಳನ್ನು ಎಲ್ಲ ಅರಣ್ಯ ಇಲಾಖೆಗೆ ಕಮ್ಮಿನೇ. ಸೊ ಆ ಕಮ್ಮಿ ಸೌಲಭ್ಯದಲ್ಲಿ ಎಷ್ಟೋ ನಮ್ಗೆ ಸಹಾಯ ಮಾಡಿ ನಮ್ಮ ಅರಣ್ಯ ಸಮುದ್ರ ಜೀವಿನೂ ಕೂಡ ಬಹಳ ಸಂರಕ್ಷಣೆ ಮಾಡ್ತಾರೆ. ಎಷ್ಟೋ ಸತಿ ಇಲ್ಲಿ ಬರ್ತೀವಿ ಇದು ಕಡಲ ಸ್ವಚ್ಛತೆಗಾಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತೀವಿ. ಆದರೆ ಈ ಬೇರೆ ಬೇರೆ ಕಾರಣದಿಂದ ಈ ಕೋವಿಡ್ಡು, ಈ ಸಾಂಕ್ರಾಮಿಕ ಪರಿಸ್ಥಿತಿ, ಲಾಕ್ಡೌನ್ ಬೇರೆ ಬೇರೆ ಇರೋದ್ರಿಂದ ಬರೋಕ್ಕಾಗಲಿ. ಆದರೆ ಇವಾಗ ಬಹಳ ಸಂತೋಷವಾಗುತ್ತೆ. ಇದೇ ಒಂದು ಮೊದಲನೇ ಬಾರಿಗೆ ನೀವೆಲ್ಲರೂ ಆಯೋಜಿಸಲಾಗಿರುವ ಈ ಆಮೆ ಹಬ್ಬ, ನಮ್ಮ ಅರಣ್ಯ ಇಲಾಖೆ ಮತ್ತು ಇಲ್ಲಿ ಎಲ್ಲ ಸಮಾಜ ಸೇವೆ ಸಂಸ್ಥೆಗಳು ಎಲ್ಲರೂ ಸೇರಿ ಈ ಆಮೆ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಅದರ ಉದ್ಘಾಟನೆ ಮೊದಲನೇ ಬಾರಿ ಮಾಡೋದು ಅತ್ಯಂತ ಸಂತೋಷವಾದ ವಿಷಯ. ನಿಮ್ಮೆಲ್ಲರಿಗೂ